ಮನೆ ತರ ಅವರೇ ಹಾಕೊಂಡು ಉಣಬೇಕು ಅವರೇ ತಕೊಂಡು ಹೋಗಬೇಕು ಅವರೇ ಲೆಕ್ಕ ಹೇಳಬೇಕು ಅವರೇ ಲೆಕ್ಕ ನೀವು ಎಷ್ಟು ತಗೊಂಡ್ರಿ ಅಷ್ಟು ಏನಿಲ್ಲ ನಾನು ಕೇಳದೇ ಇಲ್ಲ ಅವರು ಲೆಕ್ಕ ಹೇಳಿದ್ರೆ ಬಿಲ್ ಹೇಳ್ತೀವಿ ದುಡ್ಡು ಯಾರ್ ಬೇಕಾದ್ರೂ ಸಂಪಾದನೆ ಮಾಡಬಹುದು ಮನುಷ್ಯನ ಸಂಪಾದನೆ ಮಾಡೋದು ಬಾರಿ ಕಷ್ಟ ಇದೆ ಹಾ 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 ಊರಿಗೆ ಒಂದು ಮನೆ ಕಟ್ಟಕ ಆಗಲ್ಲ ಊರಿಗೆ ಒಂದು ಮನುಷ್ಯನ ಸಾಕಬೇಕು ಹೋಟೆಲ್ ಅದೇ ಅನ್ನ ಕೂಡ ದೇವರು ಇದ್ದಂಗ ಸರ್ ಅನ್ನ ಕೂಡ ದೇವರು ದೇವರು ಹಾಗಾಗಿ ಎಲ್ಲ ಗಿರಾಕಿಗಳು ನಮ್ಮ ತಾಯಿ ತಂದೆ ಹಂಗೆ ಅಂತಂದು ಹೋಗ್ತಾ ಇದೀವಿ ಬರ್ರಿ ಬೀಗ್ರ ಊಟ ಮಾಡಣ ಏ ಬಾಳ ಮಂದಾಗ್ಲಿ ತಗೋರಿ ನಿಮ್ಮ ಬಾಯರಿಕೆಯಿಂದ ಹಂಗ ಆಗಲೇವಾ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಆಕ್ಚುಲಿ ಇಳುಕಲ್ಲಿ ಹೊಂಟಿದ್ದೆ ಆ ಮಧ್ಯದಾರಿಯಲ್ಲಿ ನಮಗೆ ಬೆಂಗಳೂರು ಬಿಟ್ರೆ ಟಿಫನ್ ಎಲ್ಲಿ ಮಾಡಣ ಅಂತ ಹುಡುಕ್ತಿದ್ದೆ ಕರೆಕ್ಟ್ ಪಾಯಿಂಟ್ ಅಂದ್ರೆ ಹಿರಿಯೂರು ಅಂತ ಅನಿಸ್ತು ಯಾಕೆಂತಂದ್ರೆ 150 ಕಿಲೋಮೀಟರ್ ಜರ್ನಿ ಮಾಡಿರ್ತೀರಿ ಹೆಚ್ಚು ಕಡಿಮೆ 2 ಅವರ್ ಜರ್ನಿ ಆಗಿರುತ್ತೆ ಹೊಟ್ಟೆ ಹಸಿಯೋದು ಮಾಮೂಲು ಹಿರಿಯೂರು ಕರೆಕ್ಟ್ ಪಾಯಿಂಟ್ ಅಂತ ಅನಿಸ್ತು ಬಟ್ ಇಲ್ಲೊಂದು ಒಳ್ಳೆ ಹೋಟೆಲ್ ಯಾವುದು ಅಂತ ಹುಡುಕ್ತಾ ಇದ್ದೆ ಎಲ್ಲರೂ ಹೇಳಿದ್ದು ಒಂದೇ ಹೋಟೆಲು ಗುಡ್ ಲೋಟಲ್ ಅಂತಿದ್ರು ಯಾಕಂತಂದ್ರೆ ಗುಡ್ಸ್ ಲೋಟಲ್ ಅಂತ ಮೊದಲು ಅದು ಇದ್ದಿದ್ದು ಈಗ ಅದು ಸ್ವಲ್ಪ ಬದಲಾಗಿದೆ ಈಗ ಅದರ ಹೆಸರು ಸುಂದರ್ ಗಣೇಶ್ ಹೋಟಲ್ ಅಂತ ಅವರೇ ಅಂತ ಈ ಹೋಟಲ್ ಮಾಡಿದ್ದು 24 ವರ್ಷದಿಂದ ನಿರಂತರವಾಗಿ ನಡೆಯುತ್ತೆ ಒಂದು ಅದ್ಭುತವಾದ ಮನೆ ಊಟಂಗ ಇರುತ್ತೆ ನೀವೇ ಹಾಕೋಬೇಕು ನೀವೇ ತಿನ್ನಬೇಕು ಇಲ್ಲಿ ಯಾರು ಲೆಕ್ಕ ಕೇಳೋರಿಲ್ಲ ನೀವು ಎಷ್ಟು ಇಡ್ಲಿ ತಿಂದ್ರಿ ಎಷ್ಟು ರೈಸ್ ಬಾತ್ ತಿಂದ್ರಿ ಎಷ್ಟು ವಡಾ ತಿಂದ್ರಿ ಅಂತ ನೀವೇ ತಿಂದ ಮೇಲೆ ಲೆಕ್ಕ ಹೇಳಿದ್ರೆ ನೀವು ಎಷ್ಟು ದುಡ್ಡು ಕೊಡ್ತಿರೋ ಅಷ್ಟು ತಗೋತಾರೆ ಅಷ್ಟು ಮಾತ್ರ ಇಲ್ಲಿ ವ್ಯವಹಾರ ಅದು ಅಲ್ಲದೆ ಇವರು ರೈತ ಕುಟುಂಬ ಇದು ಒಂದು ಹೋಟೆಲ್ ನಡೆಸ್ತಾ ಇದೆ ಬಹಳ ಇಂಟರೆಸ್ಟಿಂಗ್ ಅಂತ ಅನಿಸ್ತು ಬಟ್ ಆ ರೈತರ ಕಥೆ ಹೇಳ್ತೀನಿ ಹಾಗೂ ಈ ಹಿರಿಯೂರ ಗುಡ್ಲು ಹೋಟೆಲ್ ಕಥೆ ಹೇಳ್ತೀನಿ ಬನ್ನಿ ಹಿರಿಯೂರಿನ ಈ ಹೋಟೆಲ್ಗೆ ಸ್ವಾಗತ ಗೆಳೆಯರೇ ಸ್ಪೆಷಲ್ ಏನಂದ್ರೆ ಇಡ್ಲಿ ಚಟ್ನಿ ಚೆನ್ನಾಗಿರುತ್ತೆ ಏನು ಹಿಂಗ್ ರಶ್ ಇದೆ ಜಾತ್ರೆ ಇದ್ದಂಗಿದೆ ಇದು ಅವರೇ ಹಾಕೆಂಬ್ತಾರೆ ಅವರೇ ತಂಬ್ತಾರೆ ಅವರೇ ಚಟ್ನಿ ಹಾಕೆಂಬ್ತಾರೆ ಅವರೇ ಊಟ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಪಿ ಸುಂದರ್ ಮೂರ್ತಿ ಸರ್ ಸುಂದರ್ ಮೂರ್ತಿ ಅವರೇ ಏನ್ ನಿಮ್ಮ ಹೋಟೆಲ್ನಾಗ ಕಾಲ್ ಇಡಕ್ ಜಾಗ ಇಲ್ಲ ಅವರ ಬರ್ತಾರ ಅವರ ಹಾಕೊಂತಾರ ಅವರ ತಿಂತಾರ ಹೆಂಗ್ರಿ ಇದು ಯಾವಾಗಿಂದ ನಡೆಯುತ್ತೈತಿ ಹೋಟೆಲ್ 95 ನಡೆದಿದೆ ಸರ್ 95 ಹೌದು ಸರ್ ಮತ್ತೆ ಯಾರು ನಡೆಸ್ತಿದ್ರು ಸರ್ ನಾವೇ ಸರ್ ಓ ನೀವ ಚಿಕ್ಕ ವಯಸ್ಸಿನಿಂದ ಚಿಕ್ಕ ವಯಸ್ಸಿನಿಂದ ಎಷ್ಟು ವರ್ಷ ಈಗ ನನಗೆ 51 ವರ್ಷ ಸರ್ 51 ವರ್ಷ ಈ ಹೋಟೆಲ್ ಶುರುವಾಗಿ 95 ಇಸ್ಪಿನಲ್ಲಿ ಸರ್ 95 ರಿಂದ ಅಂಗಾರ ಎಷ್ಟು ವರ್ಷ ಆಯ್ತು 23 ಒಂದು 24 ವರ್ಷ ಆಯ್ತು ಸರ್ 24 ವರ್ಷ ಆಗ್ತಾ ಇದೆ ಆಗ್ತಾ ಇದೆ ಅವಾಗಿಂದ ಇದೇ ಜಾಗ ಹಿಂಗ ಐತಿ ಇಲ್ಲ ಸರ್ ಮುಂದೆ ಇದ್ದೀವಿ ಮೇನ್ ರೋಡ್ ಅಲ್ಲಿ ಸ್ವಲ್ಪ ಒಳಗೆ ಬಂದಿದ್ದೀವಿ ಈಗ ಸ್ವಲ್ಪ ಒಳಗೆ ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿ ಈಗ 2 ವರ್ಷ ಆಯ್ತು ಸರ್ 2 ವರ್ಷ ಆಯ್ತು ಈಗ ಹೆಸರು ಐತೆ ಇಲ್ಲಿ ಹೋಟೆಲ್ ಗೆ ಇಲ್ಲ ಸರ್ ಎಲ್ಲ ಜನಗಳಿಗೆ ಗೊತ್ತಿದೆ ಸರ್ ಹೆಸರು ಏನು ಬೇಕಿಲ್ಲ ಏನು ಅಂತ ಗೊತ್ತಿದೆ ಯಾವ ಹೋಟೆಲ್ ಅಂತ ಸುಂದರ್ ಗಣೇಶ್ ಹೋಟೆಲ್ ಅಂತ ಸರ್ ಸುಂದರ್ ಗಣೇಶ್ ಹೋಟೆಲ್ ಸುಂದರ್ ಗಣೇಶ್ ಹೋಟೆಲ್ ಅಂತಾನ ಫೇಮಸ್ ಇದೆ ಏನೇನ್ ಸಿಗುತ್ತೆ ಸರ್ ಫೇಮಸ್ ಇಲ್ಲಿ ಪಲಾವ್ ವಡೆ ಅಷ್ಟೇ ಸರ್ ಇಡ್ಲಿ ಪಲಾವ್ ವಡೆ ಬೆಳಿಗ್ಗೆ 7 ರಿಂದ 11 ಗಂಟೆ ವರೆಗೂ ಸರ್ ಅಷ್ಟಾ ಮುಗಿದ ಕ್ಲೋಸ್ ನಾಳೆ ಸರ್ ಮತ್ತೆ ದಿಸ ರಜಾ ಗಿಜಾ ಯಾವತ್ತ ಇಲ್ಲ ರಜಾ ಮಾಡ್ತೀವಿ ಸರ್ ಸರ್ ಹೌದಾ ಯಾವಾಗ ರಜಾ ಮಾಡ್ತೀರಿ ಹೇಳಕ್ ಬರಲ್ಲ ಸರ್ ಏನೋ ನಮ್ಮ ಕೆಲಸ ಇದ್ದಾಗ ರಜಾ ರೇರ್ ಒಟ್ಟು ದಿವಸ ಇದ್ದೇ ಇರ್ತದೆ ಸರ್ ಬೆಳಗ್ಗೆ 7 ಗಂಟೆಗೆ ಬಂದ್ಬಿಟ್ರೆ 11 ಗಂಟೆ 11 ಗಂಟೆ ನಾನು ಬಹಳ ಖುಷಿ ವಿಚಾರ ಅಂತ ಕೇಳಿದೆ ನೀವು ರೈತರು ಅಂತ ಕೇಳಪಟ್ಟೆ ಹೌದು ಸರ್ ನೀವು ರೈತರು ಹೋಟೆಲ್ ನಡೆಸ್ತಾ ಇದ್ದೀರಿ ವಿಶೇಷ ಇದು ಹೌದು ಹೌದು ಸರ್ ಹೆಂಗ್ ಸರ್ ಹೆಂಗ್ ಸಾಧ್ಯ ಎರಡು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಅಲ್ಲೇ ನೋಡ್ಕೊಳ್ತಾರೆ ಸರ್ ನಮ್ಮ ಮಾವರ ಇದ್ದಾರೆ ತಮ್ಮ ಇದ್ದಾರೆ ಸಪೋರ್ಟಿಗೆ ಎಲ್ಲ ಮಾಡ್ತಾರೆ ಸರ್ ಹೌದಾ ಎಷ್ಟು ಎಕರೆ ಜಮೀನು ಇದೆ 5 ಎಕರೆ ಇದೆ ಸರ್ ಏನೇನ್ ಬೆಳಿತೀರಿ 3 ಎಕರೆ ಅಡಿಕೆ ಇದೆ 2 ಎಕರೆ ತೆಂಗು ಇದೆ ಸರ್ ಅಲ್ಲಿ ಚೆನ್ನಾಗಿ ಬೆಳೆ ಬರ್ತಾ ಇದೆ ಅಲ್ಲ ಇನ್ನ 4 ವರ್ಷ ಗಿಡ ಸರ್ ಅಡಿಕೆ ತೆಂಗು ಚೆನ್ನಾಗಿ ಬರ್ತಾ ಇದೆ ಈ ಹೋಟೆಲ್ ಹುಟ್ಟ ಹಾಕಿದ್ ನೀವಾನಾ ಹೌದು ಸರ್ ಹೆಂಗ ಐಡಿಯಾ ಬಂತು ನಿಮಗೆ ನಾನು ನಮ್ಮ ಮಾವರ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ಎಲ್ಲಿ ಇಲ್ಲೇ ಪಕ್ಕದಲ್ಲಿ ಓ ನಿಮ್ಮ ಮಾವರದ ಹೋಟೆಲ್ ಇತ್ತು ಆಲ್ರೆಡಿ 5ನೇ ಕ್ಲಾಸ್ ಇಂದ ಓದಬೇಕಾದ್ರೆ SLC ವರೆಗೂ ಅವರ ಹತ್ರ ಕೆಲಸ ಮಾಡಿದೆ ಹೋಟೆಲಲ್ಲಿ ಆಮೇಲೆ ನಾವು ಹೋಟೆಲ್ ಇಕ್ಕಡೆ ಇಟ್ಟಿವಿ ಹಾ ಅವಾಗಿಂದ ನೀವು ಸ್ವಂತ ಶುರು ಮಾಡಿದ್ರಿ ಹಾ ನಮ್ಮ ಮಾವರ ಹೋಟೆಲಲ್ಲಿ ಅವರ ಹತ್ರನೇ ಓದ್ಕೊಂಡು ಅವಾಗ ಮಾಡಿದ್ರು ಏನ್ ಸ್ಕೂಲ್ ಗೆ ಪಲ್ಗೆ ಹೋಗಿದ್ರಿ ಹೋಗ್ತೀರಿ ಸರ್ SLC ವರೆಗೂ ಓದಿದ್ರಿ SLC ವರೆಗೂ ಓದಿರಿ ಹಾ ಹಾ ಕೃಷಿಯಲ್ಲಿ ದುಡಿತಾ ಇದ್ರಿ ವ್ಯಾಪಾರನು ಮಾಡ್ತಾ ಇದ್ರಿ
ಏನ್ ಅನ್ಸುತ್ತೆ ಎರಡಕ್ಕೂ, ಕೃಷಿಗೆ ಹೋಟೆಲ್ಗೆ? ಎರಡು ಚಂದ ಸರ್, ಎಲ್ಲ ಅವರೇ. ನಾವು ಏನು ಗಿರಾಕಿ ತರ ಕಂಡಿಲ್ಲ ಯಾರನ್ನು, ಎಲ್ಲ ಮನೆಯವ್ರ ತರ ಕಂಡಿದೀವಿ. ಅವರೇ ಬರ್ತಾರೆ, ಅವರೇ ಪ್ಲೇಟ್ ತಗೊಳ್ತಾರೆ, ಎಲ್ಲ ಅವರೇ ಲೆಕ್ಕ ಹೇಳೋಗ್ತಾರೆ, ಯಾರು ಮೋಸ ಇಲ್ಲ. ಎಲ್ಲ ಜನ ನಮಗೆ ಚೆನ್ನಾಗಿ ಸ್ಪಂದಿಸ್ತಾರೆ. ಅವ್ರನ್ನ ನಾವು ಹೊರಗಡೆ ತರ ನೋಡಿಲ್ಲ ಯಾವತ್ತು. ಎಲ್ಲ ಮನೆ ತರ ಅವರೇ ಹಾಕೊಂಡು ಉಣ್ಬೇಕು, ಅವರೇ ತಗೊಂಡೋಗ್ಬೇಕು, ಅವರೇ ಲೆಕ್ಕ ಹೇಳ್ಬೇಕು. ಅವರೇ ಲೆಕ್ಕ? ನೀವು ಎಷ್ಟು ತಗೊಂಡ್ರಿ? ಕೇಳದೇ ಇಲ್ಲ, ಅವ್ರು ಲೆಕ್ಕ ಹೇಳಿದ್ರೆ ಬಿಲ್ ಹೇಳ್ತೀವಿ. ಹೆಂಗ್ ಮಾಡ್ರಿ ರೇಟ್ ಏನ್ ಬಿಡ್ರಿ? ಮೊದ್ಲು ಸರ್ ನಾವು ಓಟ್ ಇಟ್ಟಾಗ 50 paisa ಆಯ್ತು ಇಡ್ಲಿ, ಈಗ 10 rupees ಆಗಿದ್ದಾರೆ. 10 rupees ಒಂದು ಇಡ್ಲಿ, ತಟ್ಟೆ ಇಡ್ಲಿ 20 rupees ಸರ್, ರೈಸ್ 50 rupees, ಒಂದ್ ವಡೆ 10 rupees ಸರ್. 10 rupees ವಡೆ 10 rupees ಸರ್. ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಬಿಲ್. ಕಮ್ಮಿ ಇದ್ರೆ ಇಸ್ಕೊಳ್ತೀವಿ ಸರ್. 100 rupees ಆಗೈತಾ, 120 ಆಗೈತಾ, 100 rupees ಕೊಡ್ರಿ, ನಾಳೆ ಕೊಡ್ತೀವಿ ಅಂದ್ರೆ ಆಯ್ತಣ್ಣ. ಇದ್ರೆ ಇಸ್ಕೊಳ್ತೀವಿ, ಇಲ್ಲಾಂದ್ರೆ ಕಳಿಸ್ತಾ ಇರ್ತೀವಿ. ಈ ಹೋಟ್ಲು ತುಂಬಾ ಹಳೇದು, ಮತ್ತೆ ಇಲ್ಲಿ ಸೌದೆ ಒಲೆಯಲ್ಲಿ ಮಾಡೋದು. ಇಡ್ಲಿ ಇಡ್ಲಿ ಪಲಾವ್ ಫೇಮಸ್ ಇಲ್ಲಿ, ಮತ್ತೆ ಕಮ್ಮಿ ರೇಟ್. ಕಮ್ಮಿ ರೇಟ್ ಅದ್ರಿಂದ ನಾ ಚಿಕ್ಕ ಹುಡುಗರಿಂದಲೂ ಈ ಹೋಟ್ಲಲ್ಲಿ ಇಡ್ಲಿ ತಿಂತೀನಿ. ಇದೇ ಜಾಗ ಹಿಂಗ ಐತಿದ? ಹೌದು ಸೂಪರ್. ಸಾಹೇಬ್ರ ಹೇಳಿ, ನೀವು ಹೇಳ್ಬಿಡ್ರಿ ಎರಡು ಮಾತು. ಚೆನ್ನಾಗಿದೆ ಸರ್. ಹೌದಾ? ಓಕೆ. ಹಾ, ಏನು ಇಡ್ಲಿ ತಗೊಂಡಿದ್ರೆ? ಇಡ್ಲಿ ತಗೊಂಡಿ. ಇಡ್ಲಿ ಸಾಂಬಾರು ಚಟ್ನಿ, ಚಟ್ನಿ ಎಲ್ಲ ಚೆನ್ನಾಗಿದೆ ಸರ್. ಹೌದಾ? ಸಕಾಲ. ಹಾ ಹಾ ಸಾಹೇಬ್ರ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಆಕ್ಚುಲಿ ಐ ಲೈಕ್ ಹಿಯರ್ ಟು ಹ್ಯಾವ್ ಇಡ್ಲಿ ಆ್ಯಂಡ್ ಚಟ್ನಿ. ಓಕೆ. ಎವ್ರಿ ಟೈಮ್ ಐ ವಿಲ್ ಕಮ್ ಐ ವಿಲ್ ಹ್ಯಾವ್ ಓನ್ಲಿ ಇಡ್ಲಿ ಚಟ್ನಿ, 2-3 vada. 2-3 vada? ಓಕೆ. ಎವ್ರಿ ಟೈಮ್ ವಡಾ ಸ್ಪೆಷಲ್ ಇದೆ. ಎಸ್, ಚಟ್ನಿ ಇಸ್ ಬೆಟರ್. ಓಕೆ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾಹೇಬ್ರೆ ಮತ್ತೆ ಹೇಳ್ರಿ, ಬೇರೆ ಹೇಳ್ಬೇಕು ನೀವು, ಬರೀ ಚಲೋ ಇದ್ರ ಅಂತಲ್ಲ, ಮತ್ತೇನು ಈ ಹೋಟ್ಲು ವಿಶೇಷ ಹೇಳ್ರಿ. ನಾವು ಒಂದು ಪಲಾವು, 4 idli, 1 vada ತಿಂತೀವಿ. ಒಂದು ಪಲಾವು, 4 idli, 1 vada. 1 vada ಅದ್ಭುತ. ಎಷ್ಟರ ಮುಗಿತಿದ್ರು ಟಿಫನ್ ಸರ್? ಎಷ್ಟ್ರಾಗ ಆಗುತ್ತಿದೆ? 10 ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ. ಹೌದಾ? ಎಷ್ಟು ದುಡ್ಡು ಎಷ್ಟು ಇದಕ್ಕೆ? ಇದಕ್ಕೆ ನಾವು ಕಂಟ್ರಾಡ್ ಕಡೆಯಿಂದ ಸರ್. ಹೌದಾ? ಆರಾಮ ಐತೆ, ಮಸ್ತ್ ಐತೆ, ಚಲೋ ಊಟ ಮಾಡಿದ್ರಿ. ಹ್ಞೂ ಸರ್. ಓಕೆ. ಹಾಂ ಸಾಹೇಬ್ರ ಹೇಳ್ರಿ, ನೀವೇನು ಹೇಳ್ತೀರಿ? ಸೊ ನಾನು 6 months ಬರ್ತಾ ಇದ್ದೀನಿ ಹೋಟೆಲ್ಗೆ. ಸೊ ಸರ್ವಿಸ್ ಚೆನ್ನಾಗಿದೆ, ಮತ್ತೆ ಇಡ್ಲಿ ವಡೆಲ್ಲ ಸೂಪರ್ ಆಗಿದೆ, ಪಲಾವ್ ಎಲ್ಲ ಚೆನ್ನಾಗಿದೆ, ಊಟ ಟೋಟಲಿ ಚೆನ್ನಾಗಿದೆ. ಅವರು ರೈತರು, ರೈತರೇ, ಅದ್ಭುತ. ಕಡ್ಲೆಕಾಯಿ ಚಟ್ನಿ ಅದ್ಭುತವಾಗಿ ಮಾಡೋದು. ಆಮೇಲೆ ಅವರು ಇಷ್ಟೇ ಅಂತ ಅಳತೆ ಮಾಡಕ್ಕಲ್ಲ, ಫ್ರೀ ಆಗಿ ಹೊಟ್ಟೆ ತುಂಬಾ ಕೊಡ್ತಾರೆ. ಅನ್ನಕ್ಕೆ ಕಳತೆ ಅಂತ ಅಳತೆ ಏನಂತ ಕೊಡ್ತಾರೆ ಸರ್. ಅವರು ನಮ್ಮ ಸ್ನೇಹಿತರೆ, ನಾವು ಜಮೀನಲ್ಲ ಕೆಲಸ ಮಾಡಿರೋದಲ್ಲ, ಅವ್ರಿಗೆ ಗೊತ್ತು ರೈತರಿಗೆ ಯಾವ ತರ ಊಟ ಕೊಡ್ಬೇಕು, ಯಾವ ತರ ಇರ್ಬೇಕು ಅಂತ. ಹಂಗಾಗಿ ಯಾವ್ದು ಕಲ್ಬೆರಿಕೆ ಇಲ್ಲ, ಒಳ್ಳೆ ಸೌದೆ ಒಲೆಗೆ ಮಾಡೋದು. ನಾವು ಅಜ್ಜಿ ಕಾಲದ್ದು ಊಟ. ಹೌದಾ? ಇವ್ರ ಅಮ್ಮ ಮಾಡ್ತಿದ್ರ ಮೊದ್ಲು? ಮೊದ್ಲು ಮಾಡೋರು. ಆ ತರ ಆಗಿ ಬಹಳ ಅದೇ ಮಕ್ಕಳು ನಡ್ಸ್ಕೊಂಡು ಹೋಗ್ತಾ ಇದಾರೆ. ಹಂಗಾಗಿ ಒಬ್ರು ಕೊಡ್ಲಿ ಬಿಡ್ಲಿ ರಶ್ ಇರುತ್ತೆ. ಅನ್ನದಾನ ಅವರು ಪ್ರೀತಿದ್ರೆ ಕೊಡ್ಬೋದು, ಅಷ್ಟೊಂದು ರಶ್ ಇದೆ. ನೀವೇ ನೋಡಿದ್ರಲ್ಲ, ಯಾರಿಗಂತ ಬಿಲ್ಲರ್ ಕೊಡಕ್ ಬರಲ್ಲ, ಟೇಬಲ್ ಇಲ್ಲ, ಅವರೇ ತಟ್ಟೆಗೆ ಹಾಕ್ಯಂತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಅವ್ರ ಪ್ರೀತಿದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಇದ್ದಂಗೆ ಹಂಗ ಇದಾರೆ ಅಂತಾರೋ? ಇದಾರೆ, ನಾವು ನೋಡಿದ್ವಿ ಸಣ್ಣ ಹುಡುಗರಿಂದ ಅಂತಾರೋ ಇದಾರೆ. ಇಲ್ಲ, ಅವರು ನಿಂತು ಕೊಟ್ಟು ಹೋಗೋರು ಇದಾರೆ, ಎರಡು ಇದೆ. ಹೌದು, ಜಗತ್ತ ಹಂಗ. ಹೇಳ್ಬಿಡ್ರಿ ಸರ್ ನೀವೊಂದ್ ಎರಡು ಮಾತು. ಇಡ್ಲಿ ತುಂಬಾ ಸ್ಮೂತ್ ಆಗಿರುತ್ತೆ ಸರ್. ಇಡ್ಲಿ ಸಾಂಬಾರ್ಗೆಲ್ಲ ಚೆನ್ನಾಗಿರುತ್ತೆ. ಹೌದಾ? ಸ್ಮೂತ್ ಆಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಒಬ್ಬರಷ್ಟು ಇಡ್ಲಿ ತಿನ್ಬೋದು? ಹೌದು ಸರ್, ಒಂದು ಅವ್ರವ್ರ ಇಷ್ಟ ಸರ್. ಈಗ ನಾವು 5 ತಿಂತೀವಿ, ಕೆಲವರೆಲ್ಲ 6 ತಿಂತೀವಿ, ಕೆಲವರೆಲ್ಲ 2 ತಿಂತೀವಿ. ಚೆನ್ನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅನ್ನ ಸೇವೆ ಮಾಡೋದೊಂದು ಭಾಗ್ಯ ಅಂತ ಹೇಳ್ತಾರೆ ಹಿರಿಯರು. ನಿಜ ಸರ್. ಹೋಟೆಲ್ ಹಿರಿಯೂರಿನಾಗ ಹೋಟೆಲ್ಗೆ ಏನು ಬರೋಲ್ಲ, ನಿಮ್ಮ ಹೋಟೆಲ್ ಹಿಂಗೆ ನಡೆಯೋದಕ್ಕೆ ಗುಟ್ಟೇನು? ಅದೇ ಸರ್, ನಾವು ಫ್ರೀಯಾಗಿ ಬಿಟ್ಬಿಡ್ತೀವ್ರಿ, ಎಲ್ಲ ಅವರೇ ಹಾಕೊಂಡು ನೋಡ್ತಾರೆ ನೋಡ್ರಿ. ಅವ್ರು ಪೊಲೀಸ್ನವ್ರು, ಆರ್ಟಿ ಆಫೀಸ್ನವ್ರು, ಪ್ರತಿಯೊಬ್ಬರು ಇಲ್ಲಿ ತಹಸೀಲ್ದಾರಿಂದ ಪ್ರತಿಯೊಬ್ರು MLA ನಮ್ಮ ಹೋಟ್ಲಾಗ ತಿಂಡಿ ತಿಂದು ಹೋಗ್ತಾರೆ. ಈಗ ಅಲ್ಲಿ ಸುಧಾಕರ್ ಇದಾರಲ್ಲ, ತಿಂಡಿ ತಿಂದು ಹೋಗ್ತಾರೆ ಬಂದು. ಈಗ ಕೃಷಿ ಬಗ್ಗೆ ಹೇಳ್ರಿ ಒಂದ್ ಎರಡು ಮಾತು ನಮ್ಮ ಹುಡುಗರಿಗೆ. ಕೃಷಿ ಅಂದ್ರೆ ಅಲಕ್ಷ್ಯ ಮಾಡ್ಬಿಟ್ಟಿದ್ದಾರೆ, ಬಿಟ್ಟು ಊರ್ಗೂರ್ಗೆ ಹೋಗ್ತಾರೆ. ಕೃಷಿಯಲ್ಲಿ ಏನೂ ಇಲ್ಲ ಅಂತ ಮಾಡ್ಬೇಕು, ಮಾಡಿದ್ರೆ ಐತೆ ಸರ್ ಅದ್ರಲ್ಲಿ. ಮಾಡಿದಲ್ಲಿ ಇವತ್ತು ಏನೋ ಮಾಡ್ಬಿಟ್ಟು 6 ಬಿಟ್ಟು ಹೊಲ್ದಾಗ ಹೋದ್ರೆ ಏನೂ ಸಿಗಲ್ಲ. ನಾವು ನೋಡ್ಕೊಂಬೇಕ್ರಿ, ಮಾಡ್ಬೇಕು ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲ ಅದ್ರಾಗೂ ಐತಿ. ಇದೆ ಸರ್. ಎಷ್ಟು ಕ್ವಿಂಟಲ್ ಇದನ್ನ ಹಾಕ್ತೀರಿ ದಿವಸ? ಇದು 1 packet ಆಗಿ ಸರ್, ಇಡ್ಲಿ ಅಕ್ಕಿ ದಿವಸ 1 packet ಅಕ್ಕಿ, 5 kg ಉದ್ದಿನ ಬೇಳೆ ಹಾಕ್ತಿವಿ. ರೈಸ್ಗೆ 1 packet ಅಕ್ಕಿ ಹಾಕ್ತಿವಿ, ಉದ್ದಿನ ವಡೆಗೆ 5 kg ಹಾಕ್ತಿವಿ. ಒಟ್ಟೋಟ್ಲಿ ಎಷ್ಟು ಇಡ್ಲಿ ಖರ್ಚಾಗುತ್ತೆ ಇಲ್ಲಿ ದಿವಸ? ಲೆಕ್ಕ ಮಾಡಿಲ್ಲ ಸರ್, ನಾವು ಲೆಕ್ಕ ಮಾಡಿಲ್ಲ, ಒಂದು ಅಂದಾಜು ಹೇಳೋದಾದ್ರೆ. ಅದೇ ಸರ್, 1 packet ಅಕ್ಕಿ ಖಾಲಿ ಆಗುತ್ತೆ, ಎಷ್ಟು ಇಡ್ಲಿ ಆಗುತ್ತೆ ಅಂತಾನು ಗೊತ್ತಿಲ್ಲ ರೀ ನಮಗೆ. ಎಷ್ಟು ಇಲ್ಲಿವರೆಗೆ ಲೆಕ್ಕನೇ ಮಾಡಿಲ್ಲ? ಲೆಕ್ಕ ಮಾಡೋದಿಲ್ಲ, ಮಾಡೋದನ ಇಲ್ಲರಿ ಮುಂದೆನ.
ನೀವು ವ್ಯಾಪಾರದ ಗುಟ್ಟು ಹ್ಯಾಕ್ ತಿಳ್ಕೊಂಡ್ರಿ ಎಲ್ಲಿ ಓದಿ ಅಂದ್ರೆ ನಿಮ್ಮ ಸರ್ ನಮ್ಮ ಅವರ ಹೋಟ್ಲಲ್ಲಿ ಅದೇ 50 paisa ಇಡ್ಲಿ ಇತ್ತಲ್ಲ ಅವತ್ತು ಅಲ್ಲಿ 2 rupees 4 idli ಕೊಡೋರು ಅವತ್ತು ಅವ್ರ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ನಾನು ನಾನು SLC ಓದ್ಬೇಕಾದ್ರೆ ಎಲ್ಲ ಸ್ವಲ್ಪ ಕಷ್ಟನೇ ಸರ್ ಅವ್ರ ಹೋಟ್ಲಲ್ಲಿ ಇದ್ದೆ ಓದಿದ್ದು ನಾವು ಆಮೇಲೆ ಬಂದು ಹೋಟ್ಲಿ ಕಡೆ ಅವತ್ತಿನ ಸವಾಲುಗಳೇನು ಹೋಟೆಲ್ ನಡೆಸಕ್ಕೆ ಇವತ್ತಿನ ಸವಾಲುಗಳು ಏನು ಸರ್ ಏನಿಲ್ಲ ಸರ್ ನಮ್ಗೆ ಸವಾಲು ಅಂತ ಅನ್ಸ್ಕೊಂಡೇ ಇಲ್ರಿ ಇದುವರೆಗೂ ಅವೆಲ್ಲ ಓಡ್ತಾನೆ ಇದೆ ಚೆನ್ನಾಗಿ ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲ ಏನು ಇಲ್ವೇ ಇಲ್ಲ ಸರ್ ಎಲ್ಲೆಲ್ಲಿಂದ ಬರ್ತಾರೆ ಬಳ್ಳಾರಿಯಿಂದ ಬರ್ತಾರೆ ದಾವಣಗೆರೆ ಬೆಂಗಳೂರು ಬಿಡ್ಬೇಕಾರೆ ಫೋನ್ ಮಾಡ್ತಾರೆ ಹ್ಞೂನ್ರಿ ಬೆಂಗಳೂರು ದೊಡ್ಡ ಹೆಸರಪ್ಪ ನಿಮ್ದು ಗುಡ್ಲು ಹೋಟೆಲ್ ಗುಡ್ಲು ಹೋಟೆಲ್ ಅಂತಾರಲ್ಲ ಈಗ ಸೀಟ್ ಆಗಿದೆ ಸರ್ ಗುಡ್ಲು ಹೋಟ್ಲಿತ್ತು ಸರ್ ಮೊದಲು ನಮ್ದು ಆ ಕಡೆ ಗುಡ್ಲಲ್ಲಿದ್ವಿ ಈ ಕಡೆ ಸ್ವಲ್ಪ ಸ್ವಂತ ಜಾಗ ತಗೊಂಡು ಈ ಕಡೆ ಈ ಕಡೆ ಬಂದ್ವಲ್ಲ ಸೀಟ್ ಜಾಗ ಸ್ವಂತ ಮಾಡ್ಕೊಂಡ್ರೆ ಹೌದು ಸರ್ ಮತ್ತೇನೇನು ಮಾಡ್ರಿ ಹೋಟೆಲ್ ಮಾಡಿ ಇದೆ ಸರ್ ಇದು ಮಾಡಿ ಕೌನ್ಸಿಲರ್ ಆಗಿದ್ದೀವಿ ಸರ್ ಈಗ ಆಲೇ ರನ್ನಿಂಗ್ ಕೌನ್ಸಿಲರ್ ಕೌನ್ಸಿಲರ್ ಹೌದು ಸರ್ ಓ ಸೂಪರ್ ನೀವು 9th ward ಕೌನ್ಸಿಲರ್ ಸರ್ ಹಂಗಾರೆ ನಿಮ್ಮ ವಾರ್ಡ್ಗೆ ಏನೇನು ಕನ್ಸು ಕಂಡ್ರಿ ಎಲ್ಲ ಏನೇನು ಬೇಕಲ್ಲ ಮಾಡ್ತಾ ಇದ್ದೀವಿ ಸರ್ ಮಾಡ್ತಾ ಇದ್ದೀರಿ ನಮ್ಮ ಮನೆಯವರು ಸರ್ ನಾನಲ್ಲ ಅಲ್ಲಿ ನಮ್ಮ ಮನೆಯವರು ನಿಮ್ಮ ಮನೆಯವರು ಓದಿದಾರ ಅವರು ಡಿಗ್ರಿ ಮಾಡಿದ್ದಾರೆ ಸರ್ ಡಿಗ್ರಿ ಮಾಡಿದ್ದಾರೆ ಓ ಅದ್ಭುತ ನಿಮ್ಮದು ಇಬ್ಬರದು ಗಂಡ ಹೆಂಡತಿ ಸಮಾಜ ಸೇವೆ ನಿಮ್ಮದು ಒಂದು ಅನ್ನ ಸೇವೆ ಹೌದು ಸರ್ ಅಲ್ವಾ ಎಕ್ ದಿವಸ ಸಾವಿರಾರು ಜನಕ್ಕೆ ಅನ್ನ ಹಾಕ್ತೀರಿ ಅಂದ್ರೆ ದೊಡ್ಡ ಸೇವೆ ಅಲ್ವಾ ಸರ್ ಹೌದು ಸರ್ ಹೌದು ಸರ್ ಸಪೋರ್ಟ್ ಸರ್ ತಮ್ಮನೆ ಬಲ ಇಡ್ಲಿ ದೊಡ್ಡ ಆಶೀರ್ವಾದ ಅಷ್ಟೇ ದೊಡ್ಡ ಆಶೀರ್ವಾದ ಅಂತೀರಿ ದೇವರ ಆಶೀರ್ವಾದ ದೊಡ್ಡ ಆಶೀರ್ವಾದ ಅವ್ರಿದ್ರೆ ನಾವು ಅವ್ರಿಲ್ಲಂದ್ರೆ ನಾವಿಲ್ಲ ಇಲ್ಲ ಮಾಡಕತ್ತೆ ಕರೆಕ್ಟ್ ಮಾಡಬೇಕು ಅದನ್ನ ಸಿಲೆಕ್ಟ್ ಆಗ್ಲಿ ಕ್ಲೀನ್ ಇರಬೇಕು ಅಷ್ಟೇ ಸರ್ ಏನ್ ಒಲೆ ಮುಂದೆ ಬೈತೀರಿ ಈಗಂತೂ ಸರಿ ಬ್ಯಾಸಿಗೆ ಹೆಂಗ್ರಿ ಬಿಸಿಲು ಬಿಸಿಲು ನಾವು ನಮ್ಮ ಅಣ್ಣ ಅವ್ರ ನಮ್ಮ ತಮ್ಮ ಇವ್ರ ನಮ್ಮ ಅಕ್ಕರು ಅವ್ರ ನಮ್ಮ ಅಜ್ಜಿ ಹೌದು ಅಜ್ಜಿನ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಾರೆ ನಿಮ್ ಕುಟುಂಬ ನೋಡಿ ಹಂಗ ಅನ್ಸುತ್ತೆ ನಮ್ಗೆ ಎಲ್ಲ ಒಗ್ಗಟ್ಟ ಸರ್ ಎಲ್ಲ ಒಗ್ಗಟ್ಟು ಕೂಡಿದ್ರೆ ಏನು ಮಾಡಕ್ ಬರೋದಿಲ್ಲ ಸರ್ ಅಲ್ವಾ ಯಾವ ಬಿಸ್ನೆಸ್ ನಡೆಯಲ್ಲ ಯಾವ್ದು ನಡೆಯೋದಿಲ್ಲ ಪ್ರತಿಯೊಂದು ಯಾವ್ದೊಂದು ಇದೊಂದು ಅಂತಲ್ರಿ ವ್ಯವಸಾಯ ಹಾಕೋ ಪ್ರತಿಯೊಂದು ಅಷ್ಟು ಎಲ್ಲ ವ್ಯವಸಾಯ ವ್ಯವಸಾಯನೂ ಎಲ್ಲರೂ ಸೇರ್ ಮಾಡ್ತೀರಿ ಎಲ್ಲ ಮಾಡ್ತೀವಿ ಹೋಟೆಲ್ ಎಲ್ಲರೂ ಸೇರ್ ಮಾಡ್ತೀರಿ ಸೂಪರ್ ಸರ್ ಓಕೆ ದುಡ್ಡು ಯಾರು ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಮನುಷ್ಯನ ಸಂಪಾದನೆ ಮಾಡೋದು ಭಾರಿ ಕಷ್ಟ ಇದೆ ಊರಿಗೊಂದು ಮನೆ ಕಟ್ಟಕ್ಕಾಗಲ್ಲ ಊರಿಗೊಂದು ಮನುಷ್ಯನ ಸಾಕ್ಬೇಕು ಅದು ವಿಶ್ವಾಸ ಪ್ರೀತಿ ವಿಶ್ವಾಸ ದುಡ್ಡು ಕಾಸ್ಟ್ ಯಾರು ಬೇಕಾದ್ರೆ ಸಂಪಾದನೆ ಮಾಡ್ತಾರೆ ಏನು ಮೂರು ಅವರಲ್ಲಿ ಜಾತ್ರೆ ನಡೆದಂಗೆ ನಡೆದು ಕ್ಲೋಸ್ ಆಗೋದು ಸರ್ ಹೌದು ಸರ್ ಎಲ್ಲ ದೇವರ ಆಶೀರ್ವಾದ ದೊಡ್ಡವರ ಆಶೀರ್ವಾದ ನಡೀತದೆ ಹೌದಾ ಹೌದು ಸರ್ ಸೂಪರ್ 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 ಏ ಸೌದೆ ಒಲೆ ಸ್ಪೆಷಲ್ ಎಲ್ಲ ಸೌದೆ ಸರ್ ಹೌದಾ ಅದು ರುಚಿನೇ ಬೇರೆ ಅಲ್ಲ ಹೌದು ಸರ್ ಒಳ್ಳೇದಾಗ್ಲಿ ಆರೋಗ್ಯ ಎಷ್ಟು ವಯಸ್ಸು ನಿಮ್ದು ಏನು ಇಷ್ಟು ಗಟ್ಟಿಯಾಗಿದ್ರಲ್ಲಿ ಹೇಗಿಲ್ಲ ಇದ್ರ ಗುಟ್ಟು ಏನಿಲ್ಲ ಸರ್ ಎಲ್ಲ ಮೊದ್ಲಿಂದ ಊಟ ಸರ್ ಅಷ್ಟೇ ಸರ್ ಈಗಿಂದ ಏನಿಲ್ಲ ಸರ್ ಈಗಿಂದೆಲ್ಲ ಫುಲ್ ಮೆಡಿಸನ್ ಮೆಡಿಸನ್ ಇಲ್ಲದಲ್ಲಿ ಯಾವ್ದು ಬೆಳೆಯೋದಿಲ್ಲ ಎಲ್ಲ ಮೊದ್ಲಿಂದ ಫುಡ್ ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ಸಾಕಿದ್ದ ಆ ಥರ ಈಗ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳೆಲ್ಲ ತಯಾರಾಗ್ಯಾರ ಹೋಟೆಲ್ ಹೋಟ್ಲಲ್ಲ ಸರ್ ಅವ್ರಿಗೆಲ್ಲ ಓದ್ತಿದ್ದಾರೆ ಸರ್ ಹೌದು ಸರ್ ಚೆನ್ನಾಗಿ ಓದ್ಬೇಕು ಅವ್ರು ಒಂದು ಯಾವ್ದಾನ ಸ್ಪೋರ್ಟ್ಸ್ ಹೋಗ್ಬೇಕು ಕಲಿಬೇಕು ಹೌದು ಸರ್ ನಿಮ್ಗೆ ಅದು ಆಸೆ ಅಷ್ಟು ನಾವು ಸರ್ ನಮ್ಗೆ ಹೇಳು ನಮ್ಮ ಅಣ್ಣಗೆ ಹೇಳು ಎಲ್ಲ ಜೊತೆಗೆ ಇದ್ದೀರಿ ಎಲ್ಲ ಜೊತೆಗೆ ಇದ್ದೀರಿ ಎಲ್ಲ ಜೊತೆ ಕೂಡು ಕುಟುಂಬ ಹೌದು ಸರ್ ಸೂಪರ್ ಕೂಡು ಕುಟುಂಬ ನಮ್ಮ ಮಗನು ಸಾಗರದಲ್ಲಿ ಓದ್ತಾ ಇದ್ದಾನೆ ಕರ್ನಾಟಕ ಕಳಿಸಿದ್ರು ಸರ್ ಅವರು ಗದಗಲ್ಲಿ ಹೊಡೆದ್ರು ಹೌದಾ ಶಿವಮೊಗ್ಗದಲ್ಲಿ 2 ಸಾರಿ ಫಸ್ಟ್ ಹೊಡೆದ್ರು ಅಸ್ಸಾಂನಾಗೆ 3rd place ಬಂದರು ಚೆನ್ನಾಗಿ ಓದ್ತಿದ್ದಾರೆ ಸರ್ ಪರವಿಲ್ಲ ದೇವರ ಆಶೀರ್ವಾದ ದೊಡ್ಡ ಆಶೀರ್ವಾದ ನಮ್ಮ ಅನ್ನ ಕೊಡೋದ್ರಿಂದ ಕಾಪಾಡ್ತಾ ಇದ್ದಾನೆ ದುಡಿಮೆ ಹೌದು ಸರ್ ಹೌದು ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಮಾತು ಹೇಳಿದ್ರಿ ಸರ್ 4 idli ಹಾಫ್ ಪಲಾವ್ 4 idli ಹಾಫ್ ಪಲಾವ್ ಹೆಂಗೈತ್ರಿ ಸೂಪರ್ ಆಗೈತೆ ಕಡಿಮೆ ಬೆಲೆ ತುಂಬಾ ಚೆನ್ನಾಗಿರುತ್ತೆ ಏನ್ ತೊಂದ್ರೆ ಇಲ್ಲ ಅವ್ರ ದೊಡ್ಡವ್ರು ನೀವು ಎಷ್ಟು ನಂಬರ್ ನಿಮ್ದು ಮೂರನೇದ್ದು ಒಗ್ಗಟ್ಟಿನ ಗುಟ್ಟು ಬಗ್ಗೆ ಹೇಳ್ರಿ ಒಗ್ಗಟ್ಟಿನ ಗುಟ್ಟು ಅಂದ್ರೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಿರೋದೇ ಒಗ್ಗಟ್ಟಿನ ಗುಟ್ಟು ಈಗ ಅವ್ರ ಮೇಲೆ ನಮ್ಗೆ ಸಿಟ್ಟಿಲ್ಲ ನನ್ನ ಮೇಲೆ ಅವ್ರಿಗೆ ಸಿಟ್ಟಿಲ್ಲ ಹಂಗಾಗಿ ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದೀವಿ ಅದೇ ಒಗ್ಗಟ್ಟು ಹೆಂಗಿದು ಬಹಳ ತ್ರಾಸ ಐತಿ ಇವತ್ತಿನ ಕಾಲದಲ್ಲಿ ಒಗ್ಗಟ್ಟಾಗಿರದ ಕಷ್ಟ ಆಗಿತ್ತಲ್ಲ ಹೆಂಗ್ ಹೊಂದ್ಕೊಂಡ್ರಿ ಅಂತ ಈಗ ಸಣ್ಣ ಪುಟ್ಟ ಬರೋದ ಮನಸ್ತಾಪ ಮನುಷ್ಯನಿಗೆ ಅವ್ ಬಂದಾಗ ಹೆಂಗ್ ಸಾಲ್ವ್ ಮಾಡ್ಕೊಂತೀರಿ ಅಥವಾ ಬರೋದೇ ಇಲ್ವಾ ಸಾಲ್ವ್ ಬರೋದೇ ಇಲ್ಲ ಸಾಲ್ವ್ ಬರೋದ್ ಮಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ
ಈಗ ಅಣ್ಣ ತಮ್ಮ ಅಂತೂ ಒಂದ್ ಹೊಟ್ಟೆಗೆ ಹುಟ್ಟಿದವ್ರು ಮನೆಗ ಸ್ವಸ್ಥರ್ ಬರ್ತಾರೆ ಹೆಂಡ್ತಾರ ಅವಾಗ ಬದಲಾಗ್ಬಿಡುತ್ತೆ ಅವ್ರು ಬದಲಾಗ್ತಾರ ಅಂದ್ರೆ ಅವ್ರವ್ರ ಅವ್ರವರೇ ಹೊಂದ್ಕೊಂಡ ಮೇಲೆ ನಮ್ದೇ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಅವರು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಹಂಗ ಹೆಣ್ಮಕ್ಳೇ ಚೆನ್ನಾಗಿ ಹೊಂದ್ಕೊಂಡು ಹೋದ್ರೆ ನಮ್ದೇ ಇರುತ್ತೆ ಯಾಕಂದ್ರೆ ಒಂದ್ ಮನೆ ಚೆನ್ನಾಗಿರ್ಬೇಕಂದ್ರೆ ಅಡಿಗೆ ಮನೆ ಗಟ್ಟಿರ್ಬೇಕು ಅಂತಾರೆ ಸರ್ ನಮ್ಮ ಯಜಮಾನರು ಚೆನ್ನಾಗಿ ಬಿಗಿ ಇದ್ದಾರೆ ಅಲ್ಲಿ ಅದು ಅವರು ಟೈಟ್ ಇದ್ರೆ ಎಲ್ಲ ಚಲೋ ನಡೀತಿದೆ ಸೂಪರ್ ಹೋಟೆಲ್ ಬಗ್ಗೆ ಏನ್ ಹೇಳ್ತೀರಿ ಹೋಟೆಲ್ ಅದೇ ಅನ್ನ ಕೂಡ ದೇವರು ಇದ್ದಂಗ ಸರ್ ಅನ್ನ ಕೂಡ ದೇವರು ದೇವರು ಹಂಗಾಗಿ ಎಲ್ಲ ಗಿರಾಕಿಗಳೇ ನಮ್ಮ ತಾಯಿ ತಂದೆ ಹಂಗೆ ಅಂತಂದು ಹೋಗ್ತಾ ಇದೀವಿ ಸೂಪರ್ ಸೂಪರ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಈ ಬಿಸಿಯಲ್ಲಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಆಯ್ತು ಆಯ್ತು ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮಿ ಅಂತ ಏನ್ ಅವಾಗಿಂದ ಒಂದ್ ನಿಮಿಷನ ಪುರ್ಸತ್ ಇಲ್ದಂಗ ಓಡಾಡ್ತಾನೆ ಇದೀರಿ ಬಿಸಿ ಸರ್ ಇದಿಷ್ಟ ಇಲ್ಲಿ ಹೌದಾ ಶನಿವಾರ ಭಾನುವಾರ ನಾವ್ ಯಾರು ಕಾಣದೇ ಇಲ್ಲ ಇದ್ರಾಗೆ ನನ್ ಜೊತೆ ಇಷ್ಟ ಮಾತಾಡ್ತಾ ಇರೋದ ಪುಣ್ಯ ಅನ್ಕೊಂತೀನಿ ಹೌದು ಸರ್ ಹೌದು ನೀವ್ ಯಾವಾಗಿಂದ ಇದೀರಿ ನಾವ್ ಈಗಾಗ್ಲೇ 6 ತಿಂಗಳಾಯ್ತು ನಾನ್ ಬಂದಿಲ್ಲಿ ಮೊದ್ಲು ಏನ್ ಕೆಲಸ ಮಾಡ್ತಿದ್ರಿ ನೀವು ಮೊದ್ಲು ಕೂಲಿ ಕೆಲಸ ಮಾಡ್ತಿದ್ವಿ ಇಲ್ಲಿಗೆ ಬಂದು ಹೋಟ್ಲಿಗೆ ಸೇರ್ಕೊಂಡು ಚೆನ್ನಾಗೈತೆ ಎಲ್ಲ ವ್ಯಾಪಾರ ಎಲ್ಲ ಮಾಡಿ ವ್ಯಾಪಾರ ಎಲ್ಲ ಮನೆ ಇರ್ತಾರ ಅದಿರಿ ಎಲ್ಲ ಒಂದೇ ಮನೆಯವರ ಆಗಿದ್ವಿ ಏನ್ ಅನ್ಸುತ್ತಮ್ಮ ಹಿಂಗ ಹೋಟೆಲ್ ಅಲ್ಲಿ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ ಸರ್ ಎಲ್ಲ ಸಪ್ಲೈ ಮಾಡ್ತಾ ಇರೋದಕ್ಕೆ ಖುಷಿ ಆಗುತ್ತೆ ಓನರ್ ಚಲೋ ನೋಡ್ಕೊಂತಾರೆ ಓ ಚೆನ್ನಾಗಿ ನೋಡ್ಕೊಂತಾರೆ ಹೌದಾ ಅವ್ರಿದ್ರೇನೆ ಅಲ್ಲ ಸರ್ ನಾವು ಅಲ್ಲ ಹೌದು ಸರ್ ಎಷ್ಟು ಜನ ಮಕ್ಕಳು ನಿಮ್ಗೆ ನಾವು 3 ಜನ ಹೆಣ್ಮಕ್ಳು 3 ಜನ ಹೆಣ್ಮಕ್ಳು ದೊಡ್ಡ ಜವಾಬ್ದಾರಿ ಇದೆ ಮತ್ತೇನ್ ಓದ್ತಾ ಇದಾರ ಓದ್ತಿದ್ದಾರೆ ಸರ್ ಒಬ್ರು 7th ಒಬ್ರು 5 ಒಬ್ರು 3ನೇ ಕ್ಲಾಸ್ ಓದ್ತಾ ಇದಾರೆ ಹೌದಾ ಯಜಮಾನ್ರ ಏನ್ ಮಾಡ್ತಾರೆ ಯಜಮಾನ್ರ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ ಇಬ್ರು ಸೇರಿ ಗಂಡ ಹೆಂಡತಿ ದುಡಿತೀರಿ ಮುಂದಿನ ಕನ್ಸುಗಳು ಎಂತ ಏನೇನ ಕನ್ಸ್ ಕಂಡಿದ್ದೀರಿ ಏ ಮುಂದೆ ಫ್ಯೂಚರ್ ಅದೇ ಹುಡುಗರಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು ಮಕ್ಕಳ ಭವಿಷ್ಯ ಬಹಳ ಮುಖ್ಯ ಅಲ್ವಾ ಇಲ್ಲಿ ಒಂದ್ 3-4 ತಾಸು ಕೆಲಸ ಮಾಡಿದ್ರೆ ಆತಿಲ್ಲಿ ಅಷ್ಟೇ ಸರ್ 10 ಗಂಟೆ ಕ್ಲೋಸ್ ಆಗುತ್ತೆ ಆಮೇಲೆ ನಮ್ ಕೆಲಸ ಮತ್ತೆ ನಾಳೆಗೆಲ್ಲ ರೆಡಿ ಮಾಡ್ಬೇಕಲ್ಲ ಮತ್ತೆ ಹೌದಾ ಆರಾಮದಿರಿ ಆರಾಮದಿ ಸರ್ ಚೆನ್ನಾಗಿರ್ಲಿ ಹೌದಾ ಸರ್ ಎಲ್ಲ ಅಕ್ಕರು ತಂಗಿಯರು ದೊಡ್ಡಮ್ಮ ಚಿಕ್ಕವರು ಅಲ್ಲ ಎಲ್ಲ ಒಂದೇ ದೊಡ್ಡ ಕುಟುಂಬ ದೊಡ್ಡ ಕುಟುಂಬನೇ ಬಹಳ ಖುಷಿ ಆಯ್ತು ಸರಿ ಸರ್ ಆಯ್ತಮ್ಮ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ ಕನ್ಸೆಲ್ಲ ಈಡೇರ್ಲಿ ಆಗ್ಲಿ ಸರ್ ಒಳ್ಳೇದಾಗ್ಲಿ ಅಮ್ಮರ ನಾನು ಅಲ್ಲೇ ಬರ್ತೀನಿ ನಿಮ್ ಹೆಸರ್ರಿ ಶಾರದಮ್ಮ ಸರ್ ಶಾರದಮ್ಮ ಯಾವಾಗಿಂದ ಮಾಡಾಗತ್ತೀರಿ ಅಲ್ಲೇ 1 ವರ್ಷ ಆಯ್ತು ಸರ್ 1 ವರ್ಷ ಆಯ್ತಾ ಏನ್ ಹೇಳ್ತೀರಿ ಹೋಟೆಲ್ ಬಗ್ಗೆ ಒಳ್ಳೇದು ಒಳ್ಳೆ ಜನ ಒಳ್ಳೆ ಇದು ಫ್ಯಾಮಿಲಿ ಎಲ್ಲ ಒಂದೇ ಅಂತ ಮಾಡ್ತಾ ಇದೀವಿ ಹೇಳಿದ್ರೆ ಅವರು ನಮ್ಮ ನಮ್ಮ ತಾಯಿ ಇದ್ದಂಗ ಅವರು ಎಲ್ಲ ಒಂದೇ ಮನೆ ಒಂದೇ ಮನೆ ಇರ್ತಾರ ನಾವು ಎಷ್ಟ್ ಜನ ಮಕ್ಳು ನಿಮ್ಗೆ ಒಬ್ಳೇ ಹೆಣ್ಮಕ್ಳು ಒಬ್ಳೆ ಹೆಣ್ಮಕ್ಳು ಏನ್ ಮಾಡ್ತಾರೆ ಅವ್ರು ಮದುವೆ ಮಾಡ್ಕೊಟ್ಟಿದೀರಿ ಮಾಡಿದೀವಿ ನಮ್ಮನೆಲ್ಲೇ ಇದಾರೆ ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್ ಕೂಲಿ ಕೆಲಸ ಮಾಡ್ತೀರಿ ಮಗಳು ಕೆಲ್ಸಕ್ಕೆ ಹೋಗ್ತಾರಾ ಹಂಗಾರ ಆರಾಮಾಗಿದ್ದೀರಿ ಆರಾಮಾಗಿದೀವಿ ಕಾಲು ಸರ್ ಕಾಲು ಏನಾಯ್ತು ಮೊಣಕಾಲು ನೋವು ಸುಮ್ನೆ ಮತ್ತೇನ್ ಕೆಲಸ ಮಾಡ್ತೀರಿ ಹಿಂಗೆ ಮಾತ್ರ ನಂಗದು ದಿನ ಮಾಡೋದು ಅಯ್ಯಯ್ಯೋ ತೋರಿಸ್ಬೇಕಿಲ್ಲ ತೋರ್ಸಿದ್ರು ವಾಸ ಆಗಲ್ಲ ವಾಸ ಆಗ್ಲಿಲ್ಲ ಹೌದಾ ಇಲ್ಲ ತೋರ್ಸಮ್ಮ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸ ಆಗುತ್ತೆ ನೀವು ಬರೀ ಕೆಲಸದಲ್ಲೇ ಇದ್ಬಿಟ್ರ ತೋರ್ಸಿದ್ವಿ ಯಾಕ ವಾಸ ಹೌದಾ ತೋರ್ಸಮ್ಮ ಮೊದಲು ಕಾಲ ಆರಾಮ್ ಮಾಡ್ಕೊ ದುಡಿದಿದ್ದೆ ಆರೋಗ್ಯ ಕೆಟ್ಟಿದ್ರೆ ಎಷ್ಟ್ ಬೇಕಾದ್ರೆ ದುಡಿಬಹುದು ಜೀವನದುದ್ದಕ್ಕೂ ಬರೇ ದುಡಿಯೋದಾಯ್ತು ಅಂತೀರಾ ಯಜಮಾನ್ರು ಇಲ್ಲ ಸರ್ ಇಲ್ಲ ಮಗಳು 3 ವರ್ಷ ತಾಳ ನಮ್ಮ ಯಜಮಾನ್ ಸಿಕ್ತಾಗ ಹೌದಾ ಮತ್ತ ಅವಾಗಿಂದ ಅವಾಗಿಂದ ಕೆಲಸ ಒಂಟಿ ಜೀವನ ಯಾಕೆ ಏನಾಗಿತ್ತು ಅವ್ರಿಗೆ ಕ್ಯಾನ್ಸರ್ ಆಯ್ತು ಕ್ಯಾನ್ಸರ್ ನಮ್ಮನೆ ಓಹೋ ಬೇರೆ ಅವಾಗಿಂದ ಮಗಳು ನೀವೇ ಸಾಕಿ ಸಾಕಿ ಮದ್ವೆ ಮಾಡಿ ಮಕ್ಕಳು ಸಾಕಿ ಅವ್ರಿಗೆ ಮದ್ವೆ ಮಾಡಿ ನಿಮ್ಗೆ 1 ಗಂಟೆ ಹಿಡ್ಕೊಂಡಿ ಏನ್ ಮಾಡಕ್ ಆಗಲ್ಲ ನಮ್ ಕೈಯಲ್ಲಿ ಏನ್ ಇಲ್ವಲ್ಲಮ್ಮ ದೇವ್ರ ಏನ್ ತರ್ತಾನೆ ಅದನ್ನ ಅನ್ಭವಿಸ್ಬೇಕು ಏನ್ ಮಾಡ್ತಿ ಸರ್ ನೀವೆಲ್ಲರ್ ಸರ್ ಬೆಂಗ್ಳೂರಮ್ಮ ಅಲ್ಲಿಂದ ಬಂದೆ ನಿಮ್ ಹೋಟ್ಲು ಹೌದೇನು ಕತೆ ಹೇಳೋಣ ನಿಮ್ದೆಲ್ಲ ನೋಡಿ ನಿಮ್ಮನ್ ತೋರ್ಸೋಣ ಅಂತ ಬಂದೆ ನಿಮ್ಮನ್ ನೋಡಿ ಕಲಿಯೋದ್ ಬಹಳ ಇದೆ ನಾವು ದೊಡ್ಡ ಸಾಧನೆ ನಿಮ್ದು ಹೌದೇನು ಸರ್ ದುಡ್ದೆ ಕೂಲಿ ಮಾಡಿ ಗೌರವಯುತವಾಗಿ ಬದುಕಿದಿರಲ್ಲ ಅದಕ್ಕಿಂತ ಇನ್ನೇನ್ ಬೇಕು ಮನುಷ್ಯನಿಗೆ ಇಲ್ಲ ಇಲ್ಲ ಸರ್ ಇಲ್ಲ
ಯಾರ ಮುಂದೆ ಕೈ ಒಡ್ಡಿಲ್ಲ ಅಲ್ಲ ಇಲ್ಲ ಯಾರ ಮುಂದೆ ಕೈ ಒಡ್ಡಿಲ್ಲ ಸಾಕಲ್ಲ ಏನಿಲ್ಲ ನೋಡಮ್ಮ ನಾನು ಬಂದು ಅಳಿಸ್ತಂಗ ಆಯ್ತಮ್ಮ ಈ ಅಮ್ಮನ ಒಳ್ಳೇದಾಗ್ಲಿ ಇನ್ನು ಮುಂದಕ್ಕೆ ಚೆನ್ನಾಗಿರ್ರಿ ಆಯ್ತ ಖುಷಿ ಆಯ್ತು ನಿಮ್ಗೆಲ್ಲ ಮಾತಾಡ್ಸಿ ಗೆಳೆಯರೇ ನೋಡಿ ಇಡ್ಲಿ ಇನ್ನೂ ಮುಗಿದಿಲ್ಲ ನಡೀತಾನೆ ಇದೆ ದಿವಸ 4-5 ಸಾವಿರ ಇಡ್ಲಿ ಖರ್ಚಾಗುತ್ತೆ ಅಂತ ಹೇಳಿದ್ರು ಅಲ್ವಾ ಸಾಹೇಬ್ರೇ ಹಾಂ ನೋಡಿ 4-5 ಸಾವಿರ ಇಡ್ಲಿ 3 ಅವರಲ್ಲಿ ಖರ್ಚಾಗುತ್ತೆ ಈಗ ಟೈಮ್ 10:30 ಆಗ್ತಾ ಬಂತು ಇನ್ನೂ ಬಿಸ್ನೆಸ್ ಹೀಗೆ ಇದೆ ಕೇವಲ 3 ಅವರ್ ಇನ್ನು 1/2 ಗಂಟೆ ಇಲ್ಲಿ ಒಂದು ಇಡ್ಲಿನೂ ಇಲ್ಲಿ ಸಿಗೋದಿಲ್ಲ ಖಾಲಿ ಆಗುತ್ತೆ ಹಿಂಗೆ ನಡಿಬೇಕಾದ್ರೆ ಒಂದೇ ಒಂದು ಕಾರಣ ಮನೆಯವರೇ ಮಾಡ್ತಾರೆ ಮತ್ತು ರೈತರು ಇವರೆಲ್ಲ ಭಾಳ ಖುಷಿಯಾಗುತ್ತೆ ಆ ರೈತ ಕೃಷಿನೂ ಮಾಡ್ಕೊಂಡು ಈ ಕಡೆ ಹೋಟೆಲು ನಡೆಸ್ತಾ ಇದ್ದಾರೆ ಅದು ಭಾಳ ಖುಷಿ ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಹೊರಗಿನವ್ರು ಯಾರೂ ಇಲ್ಲ ಮನೆಯವ್ರ ಥರ ಇದ್ದಾರೆ ಎಲ್ಲ ಮನೆಯವರೇ ನಡೆಸ್ತಾರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದಕ್ಕೆ ಮತ್ತೊಂದು ಈ ಹಿರಿಯರು ಹೋಟೆಲ್ ಸಾಕ್ಷಿ ಅಲ್ವನ್ರಿ ಸುಂದರ್ ಗಣೇಶ್ ಹೋಟೆಲ್ ಸುಂದರ್ ಗಣೇಶ್ ಹೋಟೆಲ್ ಅದನ್ನ ನೆನಪಿಟ್ಕೊಡ್ರಿ ದಯವಿಟ್ಟು ಹಿರಿಯೂರ್ ಕಡೆ ಬಂದಾಗ ಅದ್ಭುತವಾದ ಒಂದು ಫ್ಯಾಮಿಲಿ ನೀವೇನಾದರೂ ಜರ್ನಿ ಹೊರಟಿದ್ರೆ ಬಂದೊಂದು ಊಟ ಮಾಡಿ 150 ಕಿಲೋಮೀಟ್ರ್ ಬೆಂಗಳೂರಿನಿಂದ ದೂರದಲ್ಲಿದೆ ಟಿ ಬಿ ಸರ್ಕಲ್ ಅಂತ ಹೇಳ್ತಾರೆ ಒಂದು ಕೆನಾಲ್ ಇದೆ ಅದ್ರ ಪಕ್ಕ ಇರುವಂಥದ್ದೇ ಯಾರು ಕೇಳಿದರೆ ಹೇಳ್ತಾರೆ ಸುಂದರ್ ಗಣೇಶ್ ಹೋಟೆಲು ನಿಮಗೆ ಕನ್ಫ್ಯೂಸ್ ಅವ್ರ ಹಳೆ ಗುಡಿಸಲು ಹೋಟೆಲ್ ಅಂತ ಹೇಳ್ಬಿಡ್ರಿ ಯಾರಾದರೂ ತೋರಿಸ್ತಾರೆ ಬನ್ನಿ ಒಂದು ಅದ್ಭುತವಾದ ಟಿಫನ್ ನಿಮ್ದಾಗಲಿ ಮತ್ತು ಇಂಥವ್ರು ನಿರಂತರವಾಗಿ ಇಡ್ಲಿ ಸೇವೆ ಮತ್ತು ಕೃಷಿ ಸೇವೆ ನಡೀತಾ ಇರಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ